जमाना हर हर कौन का हर तबके का आदमी एक प्लेटफॉर्म पर आते हैं। अल्लाह का बहुत बहुत शुक्र है। आज इस इजलास में हमारे अंजुमन के सदर के एम जमीर अहमद साहब जो पिछले इलेक्शन में जे डी एस में थे अब हमारे साथ मिल गए हैं। उन्हें दावत देता हूँ कि वो कांग्रेस में शामिल हो और मैं एक्स त्रिपुरा चेयरमैन खन साहब बोलता हूँ काम के आगे बढ़ाए। आज का इस इजलास में पार्टी में शामिल हो रहे हैं हमारे हाई जवान नजीर अहमद साहब की सदस्य है हमारे अंदर नजर आज पार्टी में जवान ऐसे जम्मू में प्रचार कर रहे हैं। इसी के साथ चिंता मनी के सीनियर काउंसलर इस मौके पर कांग्रेस में नजीर अहमद साहब की उनको भी मुबारकबाद पेश करता हूँ और दूसरे बहुत से बीजेपी मैं नौजवानों से गुजारिश करूंगा कि वो स्टेज पर आए। इसके साथ हाशिम नाथ जाहिद साहब राजा साहब और जितने भी नौजवान ಅಷ್ಟೇ ಇವತ್ತು ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಬೆಳಿಗ್ಗೆ 6 ಗಂಟೆ 5 ಗಂಟೆ ಇದ್ದು ರಾತ್ರಿ 12 ಗಂಟೆ ಇಲ್ಲ ನಾವೆಲ್ಲ ಓಡಾಡ್ತಾ ಇರೋದು ಏನಕ್ಕಂದ್ರೆ ನಮ್ಮ ಮನೆಗೋಸ್ಕರ ಅಲ್ಲ ನಾವೇನು ಆಸ್ತಿ ಮಾಡೋಕ್ಕೋಸ್ಕರ ಅಲ್ಲ ನಾವೇನೋ ಒಂದು ಉದ್ಧಾರ ಆಗ್ಬೇಕು ಅಂತಲ್ಲ ಈ ರಾಜ್ಯದ ಜನಗಳನ್ನ ಉದ್ಧಾರ ಮಾಡಿ ಆ ಜನಗಳಿಗೋಸ್ಕರ ಸೆಕ್ಯೂರಿಟಿ ಆಗಿ ನಿಮಗೋಸ್ಕರ ನಾವು ವಾಚ್ಮನ್ ಗಾಗಿ ಕೆಲಸ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಈ ಭಾರತ ದೇಶದಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಪ್ರಜೆಗೂ ಎಲ್ಲರಿಗೂ ಸಮಾನವಾದಂತ ಹಕ್ಕಿದೆ ಯಾರಿಗೆ ಜಾಸ್ತಿ ಇಲ್ಲ ಯಾರಿಗೂ ಕಮ್ಮಿ ಇಲ್ಲ ನಾವೆಲ್ಲ ಈ ಮಣ್ಣಲ್ಲಿ ಹುಟ್ಟಿರೋರು ಇಲ್ಲಿ ಹುಟ್ಟಿರೋರಿಂದ ನಮ್ಮೆಲ್ಲರಿಗೂ ಸಮಾನ ಹಕ್ಕಿದೆ ಇವತ್ತು ಬೇರೆ ಪಕ್ಷಗಳು ಈ ಸಮಾನತೆಯನ್ನ ಉಳಿಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷ ಈ ದೇಶದ ಜನ ಯಾವತ್ತೂ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತೀವಿ ಇವತ್ತೆಲ್ಲರೂ ದಯವಿಟ್ಟು ನೋಡಿ ಸರ್ ದಯವಿಟ್ಟು ಬಿಟ್ಟುಕೊಂಡು ಇವತ್ತು ನಾವು ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ನಮ್ಮ ಕೋಲಾರಕ್ಕೆ ಕೆವಿ ಗೌತಮ್ ಅಂತ ಹೈಕಮಾಂಡ್ ಮಾಡಿದ್ದಾರೆ ಸೀರಿಯಲ್ ನಂಬರ್ 1 ಹಸ್ತದ ಗುರುತು ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ಬಂದಿರೋರು ಯಾರು ಚಿಕ್ಕವರಲ್ಲ 4 ಬಗ್ಗೆ ನಿಮ್ಗೆ ಗೊತ್ತಿರೋರು ಬುದ್ಧಿವಂತರು ತಿಳುವಳಿಕೆ ಇರುವಂತವರು 100% ವೋಟಿಂಗ್ ಮಾಡಿಸ್ಬೇಕು 100% ವೋಟಿಂಗ್ ಮಾಡಿಸ್ಬೇಕು ಯಾರೇ ಆಗಿ ನಮ್ಮ ಕೋಲಾರ ತಾಲೂಕು ನಮ್ಮ ಅವರಿಗೆ ಒಂದು ಅಕ್ಕನ ಚಲಾಯಿಸ್ಬೇಕಾಗ್ತಾ ಇದೆ ಅವರು ದಯವಿಟ್ಟು ನೀವೆಲ್ಲರೂ ಅಷ್ಟೇ ಪ್ರತಿಯೊಂದು ಮನೆಗೆ ಹೋಗಿ ಮೇಯ್ನ್ ಆಗಿ ಮಹಿಳೆಯರು ಲೇಡೀಸ್ ಅನ್ನ ನೀವು ವೋಟಿಂಗ್ ಮಾಡಿಸ್ಬೇಕು ಕರ್ಕೊಂಡ್ಬಂದು ಒಂದೊಂದು 10 ಮನೆಗೆ ಒಬ್ಬೊಬ್ಬರನ್ನ ನೀವು ಕಾವಿಡ್ಬೇಕು 10 ಮನೆಗೆ ಒಬ್ಬರನ್ನ ಕಾವಲಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ವೋಟಿಂಗ್ ಮಾಡಿಸ್ಬೇಕು ಏನಕ್ಕೋಸ್ಕರ ನೀವು ಕಾವಲಿರ್ಬೇಕು ಏನಕ್ಕೋಸ್ಕರ ಅವ್ರನ್ನ ನೀವು ವೋಟಿಂಗ್ ಮಾಡಿಸ್ಬೇಕಂದ್ರೆ
ನಮ್ಮನ್ನ ನಾವು ರಕ್ಷಣೆ ಮಾಡಿಸ್ಕೊಳ್ಳೋಕೋಸ್ಕರ ಈ ದೇಶದಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತ ದಿವಸಗಳು ಬರಬಾರ್ದಾಗಿತ್ತು, ನಮಗೆ ಆರಾಮ ಓಡಾಡಬೇಕಾಗಿತ್ತು. ಇವತ್ತು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 100% ವೋಟಿಂಗ್ ಮಾಡಿಸಿ ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೇವೆ. ಪ್ರತಿಯೊಂದು ಕಷ್ಟ ಸುಖ ಯಾವ್ದಕ್ಕಾದ್ರೂ ನಾವು ನಿಮ್ ಜೊತೆಗೆ ಇರ್ತೇವೆ. ಎಲ್ಲ ಹಿರಿಯ ಮುಖಂಡರಿದ್ದಾರೆ, ನಾವೆಲ್ಲ ನಿಮ್ ಜೊತೆಗೆ ಇರ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ 100% ವೋಟಿಂಗ್ ಮಾಡಿಸಬೇಕು. ವಿದೇಶದಲ್ಲಿ ಅವ್ರಿಗೆ ಫ್ಲೈಟ್ ಟಿಕೆಟ್ ಕೊಟ್ಟು ಅವ್ರ ಅಕ್ಕನ್ನ ಚಲಾಯಿಸೋದನ್ನ ಕರೆಸಿ ಅವ್ರಿಗೆ ಫ್ಲೈಟ್ ಟಿಕೆಟ್ ಕೊಟ್ಟು ಅವ್ರನ್ನ ವೋಟ್ ಮಾಡಿಸೋಣ. ಇವ್ರವರೆಗೂ ಎಲ್ಲರೂ ಅಷ್ಟೇ, ಜಿಲ್ಲೆನಲ್ಲಿ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಈ 5-6 ದಿವಸ ಸೀರಿಯಸ್ ಆಗಿ ತಗೊಳ್ಳಿ. ನಾವು ಲೈಫ್ ಲಾಂಗ್ ನೆಮ್ಮದಿದ್ದೇವೆ, ಲೈಫ್ ಲಾಂಗ್ ನೆಮ್ಮದಿದ್ದೇವೆ. 5-6 ದಿವಸ ನೀವು ಸೀರಿಯಸ್ ತಗೊಂಡ್ರೆ ಲೈಫ್ ಲಾಂಗ್ ನಾವು ನೆಮ್ಮದಿ ಆಗಿರುವಂತ ನಮಗೆ ದಿನಗಳು ಹತ್ತಿರದಲ್ಲೇ ಬರ್ತಾ ಇಲ್ಲ ಹೇಳ್ತಾ ಇವತ್ತು ನಾನು ಮಾತಾಡಿ कोलार शहर के अंदर बड़ी जिम्मेदारी के साथ आप लोग सब यहां पर आए हैं. आप लोगों को यह भी मालूम होना चाहिए आज इस इजलास में हमारे कर्नाटक सरकार के वजीर